ಸರ್, ಈಗ ಈ ಮೇಕೆದಾಟು ವಿಚಾರಕ್ಕೆ ಈಗಾಗಲೇ ಹೇಳಿದ್ರಿ, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡ್ತಾ ಇಲ್ಲ, ಅಥವಾ ನಮ್ಮ ನೀರು ನಮ್ಮ ನಮ್ಮ ನಿಲುವು. ನಿಮ್ ಪ್ರಶ್ನೆ ನನ್ಗೆ ಅರ್ಥ ಆಯ್ತು. ಭಾರತೀಯ ಜನತಾ ಪಾರ್ಟಿ ನಿಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಾನ ಉಪ ಮುಖ್ಯಮಂತ್ರಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಕೆದಾಟು ಇಟ್ಕೊಂಡು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು, ಬೆವರು ಸುರಿಸಿದ್ರು ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದ ಜನತೆಗೆ. ಇವತ್ತು ಬೆವರು ಸುರಿಸಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಆ ಪಕ್ಷದ ಮುಖಂಡತಕ್ಕೂ ಉತ್ತರವನ್ನು ನೀಡಬೇಕು. ಇವತ್ತು ಅವರ INDA ಪಾರ್ಟ್ನರ್ ಇವತ್ತು ಈ ರೀತಿ ನಿಲುವು ತೆಗೆದುಕೊಂಡಾಗ ಅವರ ಒಂದು ನಿಲುವೇನು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದವ್ರು ಉತ್ತರ ಕೊಡಬೇಕು ನಾವಲ್ಲ. ಎಸ್ ಸರ್, ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ, ಆ ಕಾರಣಕ್ಕೋಸ್ಕರ ಅಲ್ಲಿನ BJP ವಿರೋಧಿಸ್ತಾ ಇದೆ, ರಾಜ್ಯದ ಹಿತಾಸಕ್ತಿ ಏನು ಅಂತ? ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಥವಾ ನಮ್ಮ ಪಕ್ಷದ ನಿರ್ಧಾರ ಸ್ಪಷ್ಟವಾಗಿದೆ. ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ಕಾಂಗ್ರೆಸ್ ರೀತಿ ಪುಕ್ಷಟೆ ಭಾಷಣ ಮಾಡ್ತಕ್ಕಂಥದ್ದಲ್ಲ, ನಮ್ಮ ನಿಲುವು ಸ್ಪಷ್ಟವಾಗಿದೆ. ಹಾಗೆ ಅದರಲ್ಲಿ ನಮ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಎಲ್ಲವೂ ಕೂಡ ಶಾಂತಿಯುತವಾಗಿ ಮುಂದೆ ಹೋಗ್ತದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ, ವಾತಾವರಣ ತಿಳಿ ಆಗ್ತಾ ಇದೆ. ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು, ಯಾವುದೇ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಯಾವುದೇ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಉಳ್ಕೊಂಡಿಲ್ಲ. ಎಲ್ಲ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಇತ್ತು ನರೇಂದ್ರ ಮೋದಿಜಿ ಪರವಾಗಿದೆ. ಎಲ್ಲವೂ ಸರಿ ಹೋಗಿದೆ, ತಿಳಿಯಾಗಿದೆ, ನಿಮ್ಮ ಇದು ಅರ್ಥ ಆಗ್ತದೆ. ಎಲ್ಲ ನಮ್ಮ ಮುಖಂಡರು ಕೂಡ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತೇವೆ. ನೋಡಿ, ನಮ್ಮ ಮುಂದೆ ಇರತಕ್ಕಂಥದ್ದು ಗುರಿ ಸ್ಪಷ್ಟವಾಗಿದೆ. ಕರ್ನಾಟಕ BJP ರಾಜ್ಯ BJP ಏನಿದೆ ಇವತ್ತು ಕರ್ನಾಟಕ ಅಂತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಇವತ್ತು ನಮ್ಮ ಹೆಬ್ಬಾಗಲಿ ಇವತ್ತು BJP ಅದನ್ನು ಇನ್ನೂ ಕೂಡ ನಾವು ಸದೃಢಗೊಳಿಸ್ಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು ಸುಭದ್ರವಾಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನ ರುಜುವಾತ್ ಮಾಡಬೇಕಾಗಿದೆ. ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಬೇಕಾಗಿದೆ. ಸರ್, ಈಗ ಈ ಮೇಕೆದಾಟು ವಿಚಾರಕ್ಕೆ ಈಗಾಗಲೇ ಹೇಳಿದ್ರಿ, ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡ್ತಾ ಇಲ್ಲ, ಅಥವಾ ನಮ್ಮ ನೀರು ನಮ್ಮ ನಿಲುವು. ನಿಮ್ ಪ್ರಶ್ನೆ ನನ್ಗೆ ಅರ್ಥ ಆಯ್ತು. ಭಾರತೀಯ ಜನತಾ ಪಾರ್ಟಿ ನಿಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಾನ ಉಪ ಮುಖ್ಯಮಂತ್ರಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೇಕೆದಾಟು ಇಟ್ಕೊಂಡು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು, ಬೆವರು ಸುರಿಸಿದ್ರು ಎಲ್ಲವೂ ಕೂಡ ಗೊತ್ತಿದೆ ರಾಜ್ಯದ ಜನತೆಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.